ಸರ್ ಇನ್ನು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಈ ಮೂವಿಯಲ್ಲಿ ನಿಮಗೆ ಆಕ್ಟ್ ಮಾಡಿ ಎಷ್ಟು ಖುಷಿ ಕೊಟ್ಟಿದೆ ಸರ್ ಫಸ್ಟ್ ಇನ್ ಫೋರ್ ಮೋಸ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನಾಟ್ ಟು ಆಕ್ಟ್ ಬಟ್ ನನಗೆ ಕೊರೋನಾ ಎಫೆಕ್ಟ್ ಆಗಿರೋದ್ರಿಂದ ನನಗೆ ಲಂಗ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಹಾಗಾಗಿ ನನಗೆ ಬ್ರೀದಿಂಗ್ ಇಶ್ಯೂಸ್ ಇತ್ತು ಬಟ್ ಇವರು ಶೂಟಿಂಗ್ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ಸೊ ನನಗೊಂದು ಟೂ ಸ್ಟೆಪ್ಸ್ ನಡೆದ್ರೂ ಬ್ರೆತ್ಲೆಸ್ ಆಗ್ತಾಯಿದೆ ಅಂಥ ಒಂದು ಸಿಚುಯೇಷನಲ್ಲಿ ಕಾಮಿಡಿ ಮಾಡಬೇಕು ಅದು ಇನ್ನೂ ಚಾಲೆಂಜಿಂಗು ಆಮೇಲೆ ನಾನು ಸ್ವಲ್ಪ ಏನಂತಂದರೆ ನಾವು ಹೆವಿ ಫಿಸಿಕಲ್ಲಾಗಿ ನಾನು ಮೂಮೆಂಟ್ ಎಲ್ಲ ಮಾಡಬೇಕಾದ್ರೆ ಎಷ್ಟು ಪ್ಯಾಂಟ್ ಅಲಾಟ್ ಅಂದರೆ ಸಿಕ್ಕಾಬಿಟ್ಟೆ ಉಸಿರು ತೊಂದರೆ ಆಗೋದು ಪ್ಲಸ್ ಸ್ವೆಟ್ ಆಗ್ತಾ ಇತ್ತು ಇಂಥದ್ರಲ್ಲೂ ಕೂಡ ಅದೆಲ್ಲ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ರೆ ಇಷ್ಟೊಂದು ಕಷ್ಟಪಟ್ಟಿದ್ದು ಅದೆಲ್ಲೂ ಕಾಣಿಸ್ತಾ ಇಲ್ಲ ಅದೊಂದು ನಗು ಥರ ಇರುತ್ತೆ ಸೊ ದೆರ್ ಈಸ್ ಆಲ್ವೇಸ್ ಒನ್ ಎಲಿಮೆಂಟ್ ನಾವು ಯಾವಾಗ ಕಾಮಿಡಿ ಮಾಡಬೇಕಾದ್ರೆ ನಮ್ಮ ಒಳಗಡೆ ಏನೇನು ತೊಂದರೆ ಇದೆಯೋ ಅದನ್ನ ಯಾವುದು ತೋರಿಸ್ದಂಗೆ ಜನ ನಗಿಸೋವಂಥ ಪ್ರಯತ್ನ ನಾನು ಅದನ್ನು ಯಾವಾಗಲೂ ನನಗೆ ಈ ಥರ ಸಿಚುಯೇಷನ್ ಬಂದಿಲ್ಲ ಒಬ್ಬೊಬ್ರು ಹೇಳಿರ್ತಾರೆ ಯಾವುದೋ ಮೂವಿ ನೋಡಿರ್ತೀವಿ ಅವ್ರ ತಾಯಿ ತೀರ್ಕೊಂಬಿಟ್ಟಿರ್ತಾರೆ ಇಲ್ಲಿ ಬಂದು ಆ್ಯಕ್ಟ್ ಮಾಡಬೇಕು ಕ್ಲೌನ್ ಆಗಿ ಬೇರೆ ನಮ್ಮ ಜೋಕರಲ್ಲಿ ಆ ಥರದ್ದೆಲ್ಲ ನಾನು ಕೇಳಿ ಈ ಥರದ್ದೆಲ್ಲ ಹೆಂಗಾಗುತ್ತೆ ಅಂದಾಗ ನನ್ನ ಲೈಫಲ್ಲಿ ಕರೋನಾ ಬಂದು ನನಗೆ ಬ್ರೆತ್ಲೆಸ್ನೆಸ್ಸು ನನಗೆ ಒಂದು ಕಂಟಿನ್ಯೂಸ್ ಆಗಿ ಒಂದು 1 ಮಿನಿಟ್ ಮಾತಾಡಿದ್ರೆ ಸಖತ್ ಸುಸ್ತಾಗೋದು ಫ್ಯಾನ್ ಹಾಕೊಳಕ್ ಆಗ್ತಾ ಇರಲಿಲ್ಲ ತಿರ್ಗಾ ಬ್ರೆತ್ಲೆಸ್ನೆಸ್ಸು ಒಂಚೂರು ಧೂಳಾದರೆ ಸ್ನೀಸಿಂಗು ಕಾಫು ಇಂಥದ್ರಲ್ಲಿ ಹ್ಯೂಮರ್ ಅಷ್ಟೊಂದು ಇಂಪ್ಯಾಕ್ಟ್ ಆಯ್ತಲ್ಲ ಸೊ ನನಗೆ ಅವಾಗ ಅನಿಸ್ತು ಇದು ಒಂದು ಅಚೀವ್ಮೆಂಟ್ ಎಲ್ಲ ಹೌದು ಸರ್ ಹೌದು ಸರ್ ಯುನೋ ಇಟ್ಸ್ ಎ ವೆರಿ ಬಿಗ್ ಅಚೀವ್ಮೆಂಟ್ ಸರ್ ಆ್ಯಂಡ್ ಪ್ರತಿಯೊಬ್ಬರು ಕಾಯ್ತಿದ್ದೀವಿ ನಾವು ಚಿತ್ರನ ನಾವು ಥಿಯೇಟ್ರಲ್ಲಿ ನೋಡೋದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಫೇಮಸ್ ಸಾಂಗ್ಸ್ ಸೆಂಟೆನ್ಸ್ ಹೇಳ್ತೀನಿ ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾಗತ್ತೆ ಓಕೆ ಟ್ರೈ ಮಾಡೋಣ ಸರ್ ಮೊದಲನೇ ಸಾಂಗು ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಫಾರ್ ಮೀ ಲವ್ ಹ್ಯಾಸ್ ಹ್ಯಾಪನ್ ಫಾರ್ ಮೀ ಲವ್ ಹ್ಯಾಸ್ ಹ್ಯಾಪನ್ ಈಗ ನಾವು ಯಾವುದೋ ಒಂದು ವಾಟರ್ ಥೀಮ್ ಪಾರ್ಕ್ಗೆ ಹೋಗ್ತೀವಿ ಅಂತಂದಾಗ ನಾವು ಅಲ್ಲಿರೋ ಸಂಕೋಚನೆಲ್ಲ ಮರೆತು ಮಕ್ಕಳ ಥರ ನಾವೂ ವಾಟರ್ ಥೀಮ್ ಪಾರ್ಕಲ್ಲಿ ಆಡ್ತಾ ಇರ್ತೀವಿ ಹೌ ಮಚ್ ಎವರ್ ರಿಸರ್ವ್ಡ್ ಯು ಆಲ್ ಅದೇ ರೀತಿ ಒಂದು ಒಳ್ಳೆ ಕಾಮಿಡಿ ಪಿಕ್ಚರ್ ಅಂತ ಇದನ್ನು ಯಾರಾದರೂ ನಿಮಗೆ ಹೇಳಿದ್ರೆ ಯು ಜಸ್ಟ್ ಗೋ ಆನ್ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ದ ಥಿಯೇಟರ್ ಆವಾಗ ನೀವು ಕೂಡ ಅದರಲ್ಲಿ ಭಾಗಿಯಾಗ್ತೀರಾ ನೀವು 100% ಒಂದು ಅಟ್ಲೀಸ್ಟ್ 1 ವೀಕ್ ಆದರೂ ನೆನೆಸ್ಕೋತೀರ ಅಷ್ಟು ನಕ್ಕಿರ್ತೀರ ಆಯ್ತು